ಕೀರ್ತಿ ಬಾಲು ಇಬ್ರು ಕೂಡ ಅನಾಥ ಮಕ್ಕಳು ಆದ್ರಿಂದ ಅವರು ಬಾಳೋದಕ್ಕೆ ಏನ್ಮಾಡ್ದು ಅಂತ ತಿಳಿಯದೆ ಪಟ್ಟಣದಿಂದ ಒಂದು ಗ್ರಾಮಕ್ಕೆ ಹೋದ್ರು ಆದ್ರೆ ಅವರಿಗೆ ಅಲ್ಲಿ ಮಾಡದು ಅಂತ ಅರ್ಥ ಆಗ್ಲಿಲ್ಲ ಅಲ್ಲಿ ಏನಾದ್ರೂ ಕೆಲ್ಸ ಸಿಗುತ್ತಾ ಅಂತ ಎಲ್ಲಾ ಕಡೆಯೂ ಕೆಲ್ಸ ಹುಡುಕಕ್ಕೆ ಶುರು ಮಾಡಿದ್ರು ದೊಡ್ಡ ದೊಡ್ಡ ಅಂಗಡಿ ಹೋಟೆಲ್ಸ್ ಎಲ್ಲಾ ಕಡೆನೂ ಹುಡುಕಿದ್ರು ಆದ್ರೆ ಅವರಿಗೆ ಯಾರೂ ಕೆಲ್ಸ ಕೊಡ್ಲಿಲ್ಲ ಆದ್ರಿಂದ ಅಕ್ಕತಮ್ಮ ಇಬ್ರು ಕೂಡ ಅಳುತ್ತಾ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ರು ಇಬ್ರಿಗೂ ಕೂಡ ಹಸಿವಲ್ಲಿ ಹೊಟ್ಟೆ ನೋವಾಗ್ತಾ ಇತ್ತು ಅವರಿಂದ ಹಸುವು ತಡ್ಕೊಳಕ್ ಆಗ್ಲಿಲ್ಲ ಅವರಿಬ್ರು ಜೋರಾಗಿ ಅಳ್ತಾ ಆ ಕಣ್ಣೀರು ಕುಡ್ಕೊಂಡು ಅವರು ಹಸುವನ್ನ ತೀರ್ಸ್ಕೊಂಡ್ರು ಆವಾಗ ಒಬ್ಳು ಆಕೆ ಊಟ ತಗೊಂಡ್ಬಂದು ಆ ಮರದ ಹತ್ತಿರ ಇಟ್ಬಿಟ್ಟು ಆ ಮಕ್ಕಳನ್ನು ನೋಡಿ ಈ ರೀತಿ ಹೇಳಿದ್ಲು ಮಕ್ಳೇ ಇಲ್ಲಿ ಕೂತ್ಕೊಳ್ಬೇಡಿ ಇಲ್ಲಿಗೆ ಒಂದು ಎತ್ತು ಬರುತ್ತೆ ಅದಕ್ಕೆ ತುಂಬಾ ಅಹಂಕಾರ ಜಾಸ್ತಿ ಅದು ಈ ಊಟ ಮಾಡ್ಬಿಟ್ಟು ಇಲ್ಲೇ ವಿಶ್ರಾಂತಿ ತಗೊಳ್ಳುತ್ತೆ ಎಲ್ರು ಮನೆಯೊಳಗೂ ಬಂದು ಎಲ್ಲ ನಾಶ ಮಾಡುತ್ತೆ ಅಂತ ಹೆದ್ರಿ ಎಲ್ರೂ ಸೇರ್ಕೊಂಡು ಅದಕ್ಕೋಸ್ಕರ ಊಟ ತಗೊಂಡ್ಬಂದು ಇಲ್ಲೇ ಇಡ್ತಾ ಇದ್ದೀವಿ ಅದು ಇವಾಗ ಬಂದ್ಬಿಡುತ್ತೆ ಇಲ್ಲಿ ಇರ್ಬೇಡಿ ಹೋಗ್ಬಿಡಿ ಮಕ್ಳೇ ಹಾಗಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಟ್ರು ಕೀರ್ತಿ ಬಾಲು ಇಬ್ರು ಕೂಡ ಆ ಊಟನ ಹಾಗೇನೇ ನೋಡ್ತಾ ಇದ್ರು ಸ್ವಲ್ಪ ಹೊತ್ತು ಹಾಗೆ ಕಳೀತು ಅವಾಗ ಬಾಲು ಹೇಳ್ದ ಅಕ್ಕ ನನ್ನಿಂದ ಆಗಲ್ಲ ತುಂಬಾ ಹಸುವಾಗ್ತಾ ಇದೆ ಆ ಊಟ ನಾನು ತಿನ್ಬೋದಾ ಅದಕ್ಕೆ ಕೀರ್ತಿ ಯೋಚನೆ ಮಾಡ್ತಾ ಇದ್ಲು ಕೊನೆಗೆ ಅವಳು ಸರಿ ಅಂತ ಹೇಳಿದ್ಳು ಆಮೇಲೆ ಅವರಿಬ್ರು ಸೇರ್ಕೊಂಡು ಆ ಊಟನ ತಿನ್ನುತ್ತಾ ಇದ್ರು ಅಷ್ಟೊಳಗೆ ಆ ಎತ್ತು ಅಲ್ಲಿಗೆ ಬಂತು ಅವರಿಬ್ರು ಆ ಊಟ ಮಾಡೋದನ್ನು ನೋಡಿ ಅದಕ್ಕೆ ತುಂಬಾನೇ ಕೋಪ ಬಂತು ತಕ್ಷಣ ಅದು ವೇಗವಾಗಿ ಓಡಿ ಬಂತು ಬಾಲುನ ಅದ್ರ ಕೊಂಬಿಂದ ದೂರ ಎತ್ತಿ ಬಿಸಾಕ್ತು ಬಾಲು ದೂರ ಹೋಗಿ ಬಿದ್ಬಿಟ್ಟ ಅದೇ ರೀತಿ ಕೀತಿನ ಕೂಡ ದೂರ ಎತ್ತಿ ಬಿಸಾಕ್ಬಿಡ್ತು ಅಲ್ಲಿದ್ದವ್ರೆಲ್ಲರೂ ಆ ದಾರುಣನ ಕಣ್ಣಾರೇ ನೋಡ್ತಾ ನಿಂತ್ಕೊಂಡಿದ್ರು ಅಯ್ಯೋ ದೇವ್ರಿ ಆ ಮಕ್ಳತ್ರ ನಾನು ಇವಾಗ್ಲೂ ಹೇಳ್ಬಿಟ್ ಬಂದೆ ಇಲ್ಲಿರ್ಬೇಡಿ ಹೋಗ್ಬೇಡಿ ಅಂತ ಆ ಎತ್ತಿವ್ರನ್ನು ಇನ್ನೇನೇನ್ ಮಾಡುತ್ತೋ ಅರ್ಥ ಆಗ್ತಾ ಇಲ್ಲ ಅಯ್ಯೋ ಪಾಪ ಅಂತ ಹೇಳೋದನ್ ಬಿಟ್ಟು ನಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಅದನ್ನು ಯಾರಿಂದ ಏನ್ ಮಾಡಕ್ಕಾಗುತ್ತೆ ಅಕ್ಕ 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 ಹಾಗಂತ ಬಾಲು ಜೋರಾಗಿ ಅಳ್ತಾ ಇದ್ದ ಕೀರ್ತಿಗೂ ಕೂಡ ತುಂಬಾ ಭಯ ಆಗ್ತಾ ಇತ್ತು ಆದ್ರೆ ತನ್ನ ತಮ್ಮನನ್ನು ಕಾಪಾಡ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಅವಳು ಧೈರ್ಯವಾಗಿ ಆ ಎತ್ತಿನ ಮುಂದೆ ಹೋಗಿ ನಿಂತ್ಕೊಂಡ್ಲು ಆದರೆ ಎರಡು ಕೊಂಬುಗಳನ್ನು ಹಿಡ್ಕೊಂಡು ಅದ್ರ ಜೊತೆ ಹೋರಾಡಕ್ಕೆ ಶುರು ಮಾಡದ್ಲು ಅದನ್ನು ನೋಡಿ ಅಲ್ಲಿದ್ದವರು ಎಲ್ರೂ ತುಂಬಾನೇ ಆಶ್ಚರ್ಯಪಟ್ರು ಸುಮಾರು ಹೊತ್ತು ಅದ್ರ ಜೊತೆ ಹೋರಾಡಿ ಎತ್ತಿನ ಕೊಂಬುಗಳನ್ನು ಕೀರ್ತಿ ಮುರಿದು ಹಾಕ್ಬಿಟ್ಲು ಆ ಎತ್ತು ನೋವನ್ನು ತಟ್ಕೊಳಕಾಗದೆ ಹಾಗೇನೆ ಕೆಳಗೆ ಬಿದ್ಬಿಡ್ತು ಅದ್ರಿಂದ ಅಲ್ಲಾಡೋಕ್ಕೂ ಕೂಡ ಆಗ್ಲಿಲ್ಲ ಆವಾಗ ಎಲ್ಲರಲ್ಲಿಗೆ ಬಂದು ಮಗು ನೀನು ತುಂಬಾ ಬುದ್ಧಿವಂತೆ ನಿನಗೆ ಧೈರ್ಯ ತುಂಬಾ ಜಾಸ್ತಿ ಹಾಗಂತ ಎಲ್ಲರೂ ಕೀರ್ತಿನ ಹೊಗಳ್ತಾ ಇದ್ರು ಆ ಕಡೆ ಆ ಎತ್ತು ತುಂಬಾ ಹೆದರ್ತಾ ಇತ್ತು ಕೀರ್ತಿ ಅವ್ರತ್ರ ಸ್ವಲ್ಪ ನೀರ್ ಕೊಡಿ ಅಂತ ಕೇಳಿ ಆ ನೀರನ್ನು ತಗೊಂಡ್ಬಂದು ಎತ್ತಿಗೆ ಕೊಟ್ಲು ತಕ್ಷಣ ಆ ಎತ್ತು ಕೂಡ ಆ ನೀರನ್ನು ಕುಡಿತು ಆವಾಗ ಕೀರ್ತಿ ಅದರ ತಲೆಯನ್ನು ಉಜ್ಜುತ್ತಾ ಇದ್ಲು ಅವಳು ಅದಕ್ಕೆ ಸ್ವಲ್ಪ ಧೈರ್ಯ ಕೊಟ್ಲು ಅವಳು ಆ ರೀತಿ ಮಾಡೋದು ಆ ಎತ್ತಿಗೂ ಸ್ವಲ್ಪ ಇಷ್ಟ ಆಯ್ತು ಯಾಕಂದ್ರೆ ಪ್ರೇಮ ಹೇಗಿರುತ್ತೆ ಅನ್ನೋದು ಇಲ್ಲಿ ತನಕ ಆ ಎತ್ತಿಗೆ ಗೊತ್ತಿಲ್ಲ ಕೀರ್ತಿ ಹಾಗೆ ಮಾಡಿದ್ರಿಂದ ಏನೋ ಒಂದು ಹೊಸದಾದ ಅನುಭವ ಅದಕ್ಕೆ ಸಿಕ್ಕಿತ್ತು ಆ ಎತ್ತಿನ ಕಣ್ಣಿಂದ ಕಣ್ಣೀರು ಕೂಡ ಸುರಿತಾಯಿತ್ತು ಅಲ್ಲಿದ್ದ ಎಲ್ಲರೂ ಕೀರ್ತಿನ ತುಂಬಾನೇ ಹೊಗಳಿದ್ರು ಆ ಎತ್ತಿಗೆ ಒಳ್ಳೆ ಪಾಠ ಕಲಿಸ್ಕೊಟ್ಟಮ್ಮ ನಿನಗೆ ತುಂಬ ಧನ್ಯವಾದ ಇನ್ಮುಂದೆ ನಮ್ಮ ವ್ಯಾಪಾರನ ನಾವು ಚೆನ್ನಾಗಿ ನೋಡ್ಕೊಳ್ಬೋದು ನೀನು ನಮಗೆ ಸಹಾಯ ಮಾಡಿದ್ದೀಯ ಇನ್ಮುಂದೆ ನಿನಗೆ ಏನ್ ಬೇಕು ಅಂದರೂ ಕೂಡ ನಮ್ಮ ಹತ್ರ ಕೇಳು ಹಾಗಂತೆ ಹೇಳಿದ್ರು ಅದನ್ನು ಕೇಳಿ ಕೀರ್ತಿ ಬಾಲು ಇಬ್ರು ಕೂಡ ಅವರ ಕಷ್ಟನ ಅವ್ರ ಜೊತೆ ಹಂಚ್ಕೊಂಡ್ರು ಅವರಿಬ್ಬರ ಕಷ್ಟವನ್ನು ನೋಡಿ ಅಲ್ಲಿದ್ದವರು ಎಲ್ಲರೂ ಅವರ ಹತ್ರ ಇದ್ದ ಹಣ ಸ್ವಲ್ಪ ಅವರಿಗೆ ಕೊಟ್ರು ಇಲ್ಲಿ ನೋಡಮ್ಮ ನಿಮ್ಮಿಬ್ರಿಗೋಸ್ಕರ ನಾವು ಒಂದು ತರಕಾರಿ ಗಾಡಿ ಇಟ್ಟುಕೊಡ್ತೀವಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಹಾಗಂತ ಅವರಿಬ್ರನು ಸಮಾಧಾನ ಮಾಡಿದ್ರು ಮರುದಿನ ಅವರಿಗೋಸ್ಕರ ಒಂದು ತರ್ಕಾರಿ ಗಾಡಿಯನ್ನು ಇಟ್ಕೊಟ್ರು ಆ ಎತ್ತು ಕೀರ್ತಿಯ ಪ್ರೇಮಕ್ಕೆ ಗುಲಾಮನಾಯಿತು ಯಾರನ್ನೂ ಕೂಡ ಅದು ಏನೂ ಮಾಡ್ಲಿಲ್ಲ ಅದರ ಈ ಬದ್ಲಾವಣೆ ನೋಡಿ ಅಲ್ಲಿದ್ದ ಜನರೆಲ್ಲರೂ ಅದಕ್ಕೋಸ್ಕರ ಸುಮಾರು ಆಹಾರ ತಗೊಂಡು ಬಂದು ಇಡ್ತಾ ಇದ್ರು ಅದೂ ಕೂಡ ಆ ಎತ್ತಿಗೆ ತುಂಬಾನೇ ಇಷ್ಟ ಆಯಿತು ಹೇಗೂ ಹೊಟ್ಟಿಗೂ ಹೊಟ್ಟೆ ತುಂಬ್ತಾ ಇತ್ತು ಅದೇ ರೀತಿ ಎಲ್ಲರ ಪ್ರೀತಿ ಸಿಕ್ಕಿದ್ದು ಕೂಡ ಆ ಎತ್ತಿಗೆ ತುಂಬಾನೇ ಸಂತೋಷ ಆಗ್ತಿತ್ತು ಇಷ್ಟು ಪ್ರೀತಿ ಸಿಗೋದಕ್ಕೆ ಕಾರಣ ಕೀರ್ತಿನೇ ಅಂತ ಅದು ಕೀರ್ತಿಗೆ ಸಹಾಯ ಮಾಡ್ತಾ ಇತ್ತು ಅದು ಅವರು ಹೇಳೋದನ್ನು ಕೇಳ್ತಾ ಇತ್ತು ಇದನ್ನು ನೋಡಿ ಅಲ್ಲಿದ್ದವರು ಎಲ್ಲರೂ ಆಶ್ಚರ್ಯಪಟ್ರು ಆ ಅಹಂಕಾರ ಹಿಡ್ದೆ ಎತ್ತು ಎಷ್ಟು ಬದ್ಲಾಗಿದೆ ನೋಡ್ತಿದ್ದೀರಾ ಆ ಮಕ್ಕಳು ಒಳ್ಳೇದಾಯ್ತು ಇಲ್ಲಿಗೆ ಬಂದಿದ್ದು ಇಷ್ಟು ದಿನ ನಾವು ಯಾರೂ ಮಾಡೋಕ್ಕಾಗಿರೋದ ಕೆಲಸ ಅವರು ಮಾಡಿದ್ದಾರೆ ದೊಡ್ಡ ಅದ್ಭುತನೇ ಮಾಡಿದ್ದಾರೆ ಆ ಹುಡುಗಿದಾಳಲ್ವಾ ತುಂಬ ಧೈರ್ಯವಂತೆ ಅವಳು ತುಂಬ ಚೆನ್ನಾಗಿರಬೇಕು ಹಾಗಂತ ಕೀರ್ತಿ ಬಗ್ಗೆ ಹಾಗೂ ಆ ಎತ್ತಿನ ಬಗ್ಗೆ ಅವರೆಲ್ಲರೂ ತುಂಬಾನೇ ಹೊಗಳ್ತಾ ಇದ್ರು ಕೀರ್ತಿ ಬಾಲು ಇಬ್ರಿಗೂ ಅವರು ಸಹಾಯ ಮಾಡಿದ್ರಿಂದ ಅವರು ವ್ಯಾಪಾರ ನೋಡ್ಕೊಳ್ತಾ ಇದ್ರು ಹಾಗೆ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡಿದ್ರಲ್ಲಿ ಅವರು ಸಂತೋಷವಾಗಿ ಬಾಳ್ತಾ ಇದ್ರು ಇದೆಲ್ಲದಕ್ಕೂ ಕಾರಣ ಆ ಎತ್ತೆ ಅಂತ ಅಂದ್ಕೊಂಡು ಅದರ ಹತ್ತಿರ ಬಂದು ಅದಕ್ಕೆ ಧನ್ಯವಾದ ಹೇಳಿದ್ರು ಮಿತ್ರ ನಾವಿಬ್ರು ಇವಾಗ ಚೆನ್ನಾಗಿರೋದಕ್ಕೆ ಕಾರಣ ನೀನ್ ಮಾತ್ರನೇ ಅವತ್ ಮಾತ್ರ ನೀನು ಇಲ್ಲ ಅಂದ್ರೆ ನಮ್ ಗತಿ ಏನಾಗಿರ್ತಿತ್ತೋ ನನ್ ಮೇಲೆ ನಿನಗೇನಾದ್ರೂ ಕೋಪ ಇದೆಯಾ ಹಾಗಂತ ಕೀರ್ತಿ ಬಾಲು ಇಬ್ರು ಕೂಡ ಅದರ ತಲೆಯನ್ನು ಉಜ್ಜುತ್ತಿದ್ರು ಅದಕ್ಕೆ ಅವರಿಬ್ರು ಧನ್ಯವಾದ ಹೇಳ್ತಾ ಇದ್ರು ಆವಾಗ ಆ ಎತ್ತು ಅದರ ಮನಸ್ಸೊಳಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೋ ಇರೋ ನನಗೆ ಇಷ್ಟು ಜನರ ಪ್ರೀತಿಯನ್ನು ನೀವೇ ಕೊಡ್ಸಿದ್ದು ಅದಕ್ಕೆ ನಾನೇ ನಿಮ್ಗೆ ಧನ್ಯವಾದ ಹೇಳಬೇಕು ಅಂತ ಅದು ಅದರ ಮನಸ್ಸೊಳಗೆ ಅಂದ್ಕೊಳ್ತು ಹಾಗೆ ಕೀರ್ತಿ ಬಾಲು ಮಾಡಿದ ಒಂದು ಕೆಲಸದಿಂದ ಅಹಂಕಾರ ಹಿಡಿದ ಆ ಎತ್ತು ಬದ್ಲಾಗಿ ಅದರ ಕೆಲಸ ನೋಡ್ಕೊಂಡು ಅದು ಶಾಂತವಾಗಿ ಬಾಳ್ತಾ ಇತ್ತು ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗೋಸ್ ತಕ್ಷಣ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅದೊಂದು ಸುಂದರವಾದ ಹಳ್ಳಿ ಅಲ್ಲಿ ಸಿದ್ದು ರತ್ನ ಅನ್ನುವ ದಂಪತಿಗಳು ಕೂಲಿ ಕೆಲಸ ಮಾಡಿಕೊಂಡು ಬಾಳ್ತಾ ಇದ್ರು ಅವರಿಬ್ಬರಿಗೆ ಕೀರ್ತಿ ಬಾಲು ಅನ್ನುವ ಇಬ್ರು ಮಕ್ಕಳು ಕೀರ್ತಿ ದೊಡ್ಡವಳು ಬಾಲು ಚಿಕ್ಕವ್ನು ಒಂದಿನ ಬಾಲು ಕೀರ್ತಿ ಇಬ್ರು ಒಂದು ಮರದ ಕೆಳಗಡೆ ಕೂತ್ಕೊಂಡು ಆಟಾಡ್ತಾ ಇದ್ರು ಆವಾಗ ಕೆಲ್ಸಕ್ಕೆ ಹೋಗಿದ್ದ ಅಮ್ಮ ವಾಪಸ್ ಮನೆಗೆ ಬಂದ್ರು ಆಟಾಡ್ಕೊಳ್ತಿದ್ದ ಮಕ್ಳನ್ನು ನೋಡಿ ಅವಳು ಜೋರಾಗಿ ಕರತ್ಲು ಬಾಲು ಅಮ್ಮ ಕೆಲ್ಸದಿಂದ ಬಂದಿದ್ದಾರೆ ಅಂತ ಕಾಣಿಸ್ತಿದ್ದೆ ಕರಿತಿದ್ದಾರೆ ಬಾ ಹೋಗೋಣ ಹಾಗಂತ ಹೇಳಿ ಕೀರ್ತಿ ತಮ್ಮನ್ನ ಕರ್ಕೊಂಡು ಮನೆಗ್ ಹೋದ್ಲು ಅಲ್ಲಿ ಅಮ್ಮ ಅವ್ರಿಬ್ರಿಗೋಸ್ಕರ ಅಡಿಗೆ ಮಾಡ್ತಾ ಇದ್ರು ಆಮೇಲೆ ಮಕ್ಳು ಮನೆಗ್ ಬಂದ್ಮೇಲೆ ಅವ್ರ ಜೊತೆ ಮಾತಾಡ್ತಾ ಇದ್ರು ಅವಾಗ ಮಲ್ಲಯ್ಯ ಅನ್ನುವ ಒಬ್ಬ ರೈತ ಒಂದು ದಂಡೋರ ಹಾಕ್ತಾ ಇದ್ರು ಕೇಳ್ರಪ್ಪೋ ಕೇಳಿ ಊರಿನ ಜನರಿಗೆ ಒಂದು ಮಾತು ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಆದ್ರೆ ಅಹಂಕಾರ ಹಿಡಿದ ಒಂದು ಎತ್ತು ಊರಿನೊಳಗೆ ನುಗ್ಗಿದೆ ಅದು ನೋಡಿದವನೆಲ್ಲ ಕೊಂಬಿನಿಂದ ಚುಚ್ಚಿ ಸಾಯಿಸ್ತಾ ಇದೆ ಪ್ರಜೆಗಳು ಎಲ್ಲರೂ ಜೋಪಾನ್ವಾಗಿ ಇರ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ ಹಾಗಂತ ಹೇಳಿ ಹೋಗ್ಬಿಟ್ರು ಮನೆಯೊಳಗೆ ಇದ್ದ ರತ್ನ ಹಾಗೂ ಮಕ್ಕಳು ಅದನ್ನು ಕೇಳಿ ಗಾಬರಿಯಾದ್ರು ತಕ್ಷಣ ರತ್ನ ಮಕ್ಕಳನ್ನು ಮಂಚದಲ್ಲಿ ಕೂರ ಕೇಳ್ಬಿಟ್ಟು ಮನೆಯ ಹೊರಗಡೆ ಬಂದು ನಿಂತ್ಕೊಂಡು ತನ್ನ ಗಂಡನಿಗೋಸ್ಕರ ಅವಳು ಕಾಯ್ತಾ ಇದ್ಲು ಆವಾಗ ಊರಿನೊಳಗೆ ಬಂದ ಸಿದ್ದುವಿಗೆ ಆ ಅಹಂಕಾರ ಹಿಡಿದ ಎತ್ತುವಿನ ಬಗ್ಗೆ ಗೊತ್ತಿಲ್ಲ ಆದ್ರಿಂದ ಅವನು ನೆಮ್ಮದಿಯಾಗಿ ನಡ್ಕೊಂಡು ಅವನ ಮನೆಯ ಕಡೆ ಹೋಗ್ತಾ ಇದ್ದ ಊರಿನೊಳಗೆ ಅವನಿಗೆ ಯಾರೂ ಕಾಣಿಸ್ತಿಲ್ಲ ಆವಾಗ ಸಿದ್ದು ಏನಿದು ನಾನಿವತ್ತು ತುಂಬಾ ಲೇಟಾಗಿ ಬಂದಿದೀನಾ ಊರೊಳಗೆ ಒಬ್ರು ಕೂಡ ಕಾಣಿಸ್ತಾನೇ ಇಲ್ಲ ಪಾಪ ಮನೇಲಿ ನನ್ನ ಹೆಂಡ್ತಿ ಮಕ್ಳು ಇಬ್ರು ನನಗೋಸ್ಕರ ಕಾಯ್ತಾ ಇರ್ತಾರೆ ಹತ್ ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದಿದ್ದಕ್ಕೆ ಎಲ್ಲಾ ಕೆಲಸ ಮುಗಿಸೇ ಬರ್ತಾ ಇದ್ದೀನಿ ಮನೇಲಿ ಮಕ್ಳಿರುವಾಗ ಬೇರೆ ದಾರಿ ಇಲ್ಲ ಅಲ್ವಾ ಹಾಗಂತ ಅಂದ್ಕೊಂಡು ನಡ್ಕೊಂಡು ಹೋಗ್ತಿದ್ದ ಸಿದ್ದುವಿಗೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿದ್ದ ಅಹಂಕಾರ ಹಿಡಿದ ಆಯಿತು ಕಾಣಿಸ್ತು ಅವನು ತುಂಬಾ ಹೆದ್ರ್ದ ಅವನನ್ನು ನೋಡಿದ ತಕ್ಷಣ ಅದು ವೇಗವಾಗಿ ಅವನ ಹತ್ತಿರ ಬಂದು ಅವನನ್ನು ಕೊಂಬಿನಿಂದ ಚುಚ್ಚಿತು ತಕ್ಷಣ ಅವನು ಅಲ್ಲೇ ಬಿದ್ದು ಅಲ್ಲೇ ಸತ್ತೋದ ಅವನ ದೇಹದಲ್ಲಿ ಯಾವ ಚಲನಾನೂ ಇಲ್ಲ ಅನ್ನೋದ್ರಿಂದ ಆ ಎತ್ತು ಅಲ್ಲಿಂದ ಹೋಗ್ಬಿಡ್ತು ಅದ್ರ ಬಗ್ಗೆ ಯಾವುದು ತಿಳಿಯದ ರತ್ನ ಮಕ್ಳಿಗೆ ಊಟ ಕೊಟ್ಟು ಅವರನ್ನು ಮಂಚದಲ್ಲಿ ಮಲಗಿಸಿದ್ಲು ಆದ್ರೆ ರತ್ನ ಮಾತ್ರ ಆ ಎತ್ತಿನ ಕಣ್ಣಿಗೆ ಬೀಳದ ಹಾಗೆ ಹೊರಗಡೆ ಬಂದು ಗಂಡನಿಗೋಸ್ಕರ ಕಾಯ್ತಿದ್ಲು ಎರಡು ಮೂರು ಗಂಟೆ ಆದ್ರೂ ಕೂಡ ಗಂಡ ಮನೆಗೆ ಬರಲಿಲ್ಲ ಅನ್ನೋದ್ರಿಂದ ಅವಳು ಹೆದರಿ ಮಕ್ಕಳನ್ನು ಒಳಗೆ ಬಿಟ್ಟು ಬೀಗ ಹಾಕಿ ಅವಳ ಗಂಡನ ಜೊತೆ ಕೆಲಸ ಮಾಡೋ ಮಲ್ಲಯ್ಯನ ಹತ್ತಿರ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಅವಳು ಮನೆಯಿಂದ ಹೊರಟು ಆ ಕಡೆ ಈ ಕಡೆ ನೋಡ್ಕೊಂಡು ತುಂಬಾ ಜಾಗೃತಿಯಾಗಿ ಮಲ್ಲಯ್ಯನ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ಳು ಆವಾಗ ದಾರಿಯಲ್ಲಿ ಬಿದ್ದಿರುವ ತನ್ನ ಗಂಡನನ್ನು ನೋಡಿ ಅವಳು ರೀ ಏನಾಯ್ತು ರೀ ಅಣ್ಣ ಯಾರಾದ್ರೂ ಬನ್ನಿ ನನ್ನ ಗಂಡನ್ನ ಕಾಪಾಡಿ ಸಹಾಯ ಮಾಡಿ ಯಾರಾದ್ರೂ ಬನ್ನಿ ಹಾಗಂತ ಅವಳು ಜೋರಾಗಿ ಕೆಚ್ಚಿದ್ಲು ಆವಾಗ ಸ್ವಲ್ಪ ದೂರದಲ್ಲಿ ನಿದ್ರೆ ಮಾಡ್ತಿದ್ದ ಆ ಎತ್ತು ಅವಳ ಶಬ್ದ ಕೇಳಿ ಎಚ್ಚರವಾಯ್ತು ಅವಳನ್ನು ನೋಡಿ ತಕ್ಷಣ ಅವಳ ಹತ್ತಿರ ಅದು ಬರ್ತಾ ಇತ್ತು ಅವಾಗ ಅದನ್ನು ಅವಳು ಗಮನಿಸಿದ್ಲು ಆವಾಗ್ಲೇ ಅವಳಿಗೆ ನೆನಪಾಯಿತು ಅಹಂಕಾರ ಹಿಡಿದಿರೋ ಎತ್ತು ವಿಷಯನ ಅವಳು ಮರ್ತೇ ಹೋಗಿದ್ಲು ಅವಾಗ ಅವಳು ಅವಳ ಮನಸ್ಸೊಳಗೆ ದೇವ್ರಿ ಇನ್ಮುಂದೆ ನನ್ನ ಮಕ್ಕಳನ್ನ ನೀನೇ ನೋಡ್ಕೊಳ್ಬೇಕು ಹಾಗಂತ ಅವಳು ದೇವ್ರತ್ರ ಹತ್ರ ಆ ಅಹಂಕಾರ ಹಿಡಿದ ಎತ್ತು ಬಂದು ರತ್ನನ ಕೂಡ ಕೊಂಬಿಯಿಂದ ಚುಚ್ಚಿ ಸಾಯಿಸ್ತು ಹಾಗೆ ಆ ದಿನ ರಾತ್ರಿಗೆ ಅಹಂಕಾರ ಹಿಡಿದ ಆ ಎತ್ತುವಿಗೆ ಗಂಡ ಹೆಂಡತಿ ಇಬ್ರು ಕೂಡ ಬಲಿಯಾದ್ರು ಮರುದಿನ ನಿದ್ದೆಯಿಂದ ಎದ್ದ ಕೀರ್ತಿ ಬಾಲು ಇಬ್ರಿಗೂ ಕೂಡ ಅವರ ಅಪ್ಪ ಅಮ್ಮ ಅಲ್ಲಿ ಕಾಣಿಸ್ತಿಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡ್ರು ಆದ್ರೆ ದೂರದಲ್ಲಿ ಗುಂಪು ಸೇರಿರೋ ಜನರನ್ನು ನೋಡಿ ಅಲ್ಲಿ ನಡೀತಿದೆ ಅಂತ ತಮ್ಮ ಇಬ್ರು ಕೂಡ ನೋಡಕ್ಕೆ ಬಂದ್ರು ಅಲ್ಲಿ ಸತ್ತೋಗಿರುವ ತಂದೆ ತಾಯಿ ಇಬ್ರು ನೋಡಿ ಅವರು ಜೋರಾಗಿ ಅಳೋಕೆ ಶುರು ಮಾಡಿದ್ರು ಹಾಗೆ ಕೀರ್ತಿ ಬಾಲು ಇಬ್ರು ಕೂಡ ಇವಾಗ ಅನಾಥ ಮಕ್ಕಳು ಆದ್ರು ಅಲ್ಲಿರುವ ಊರಿನ ಪ್ರಜೆಗಳೆಲ್ಲರೂ ಅವರ ತಂದೆ ತಾಯಿಗೆ ಅಂತ್ಯಕ್ರಿಯೆಯನ್ನು ಮಾಡಿದ್ರು ಊರಿನ ಪ್ರಜೆಗಳು ಎಲ್ಲರೂ ಮಾತಾಡೋದನ್ನು ಕೇಳಿಸ್ಕೊಂಡ ಕೀರ್ತಿ ಬಾಲು ಇಬ್ರಿಗೂ ಕೂಡ ತನ್ನ ತಂದೆ ತಾಯಿಯ ಸಾವಿಗೆ ಆ ಎತ್ತಿ ಕಾರಣ ಅಂತ ಗೊತ್ತಾಯ್ತು ಆ ಎತ್ತಿಗೆ ಹೇಗಾದ್ರೂ ಒಂದು ಪಾಠ ಕಲಿಸ್ಕೊಡ್ಬೇಕು ಅಂತ ಇಬ್ರು ನಿರ್ಧಾರ ಮಾಡಿದ್ರು ನಮ್ಮ ತರ ಬೇರೆ ಯಾರು ಕೂಡ ಪುನಃ ಅನಾಥರಾಗಬಾರ್ದು ಅಂತ ಅವರು ಅಂದ್ಕೊಂಡ್ರು ಆವಾಗ ಬಾಲು ಅಕ್ಕನ ಬಳಿ ಅಕ್ಕ ಆದ್ರೆ ನಾವಿಬ್ರು ಚಿಕ್ಕ ಮಕ್ಕಳಲ್ವಾ ನಮ್ಮಿಂದ ಆ ಎತ್ತಿಗೆ ಪಾಠ ಕಲ್ಸ್ಕೊಡಕ್ಕಾಗುತ್ತಾ ಅದಕ್ಕೆ ಕೀರ್ತಿ ಆಗುತ್ತೆ ಕಣೋ ಅಪ್ಪ ಅಮ್ಮ ಹೇಳಿದ್ದಾರೆ ಅಲ್ವಾ ನಂಬಿಕೆ ಇಟ್ಟು ಧೈರ್ಯವಾಗಿ ಯಾವ ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಗೆಲುವು ಯಾವಾಗ್ಲೂ ನಮಗೆ ಸ್ವಂತವಾಗುತ್ತೆ ಹೌದಕ್ಕ ನನಗೆ ನೆನಪಿದೆ ಬಾ ಅಕ್ಕ ಆ ಎತ್ತಿಗೆ ಒಂದು ಒಳ್ಳೆ ಪಾಠ ಕಲಿಸ್ಕೊಡೋಣ ಅದಕ್ಕೆ ಕೀರ್ತಿ ಆ ಎತ್ತಿಗೆ ಅದರ ಅಹಂಕಾರ ಎಲ್ಲ ಅದರ ಕೊಂಬಲ್ಲೇ ಇದೆ ಆದ್ರಿಂದ ಅದರ ಕೊಂಬನ್ನು ಹೇಗಾದ್ರೂ ನಾವು ಮುರಿಬೇಕು ಆವಾಗ ಅದಕ್ಕೆ ಇರುವ ಆ ಧೈರ್ಯ ಎಲ್ಲ ಹೋಗ್ಬಿಡುತ್ತೆ ಅದರ ಅಹಂಕಾರ ಎಲ್ಲ ಹೋಗಿ ಯಾರನ್ನು ನೋಡಿದ್ರೂ ಕೂಡ ಅದು ತುಂಬಾ ಹೆದರುತ್ತೆ ಅದಕ್ಕೆ ಬಾಲು ಆ ಆದ್ರೆ ಆ ಎತ್ತು ನಮ್ಮಿಬ್ರನ್ನು ಕೂಡ ಚುಚ್ಚಿ ಸಾಯಿಸ್ಬಿಟ್ರೆ ಅದಕ್ಕೆ ಕೀರ್ತಿ ನಾವಿಬ್ರು ಕೂಡ ಅಪ್ಪ ಅಮ್ಮನ್ ಜೊತೆ ಹೋಗಿ ಸೇರ್ಕೊಳ್ಬೋದು ಹಾಗಂತ ಒಬ್ರನ್ನೂ ಒಬ್ಬರು ಸಮಾಧಾನ ಪಡಿಸ್ಕೊಂಡ್ರು ಮರುದಿನ ಅಹಂಕಾರ ಹಿಡಿದ ಆ ಎತ್ತು ಊರಿನೊಳಗೆ ನುಗ್ಗಿ ಎಲ್ಲರಿಗೆ ತೊಂದರೆ ಕೊಡ್ತಾ ಇತ್ತು ಆವಾಗ ಕೀರ್ತಿ ಬಾಲು ಇಬ್ರು ಕೂಡ ಅದಕ್ಕೆ ಪಾಠ ಕಲಿಸ್ಕೊಡೋದಕ್ಕೆ ಹೊರಗೆ ಬಂದ್ರು ಕೀರ್ತಿಯ ಸೊಂಟದಲ್ಲಿ ಒಂದು ಕವರ್ ಇತ್ತು ಆದ್ರೆ ಅದರೊಳಗೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಪ್ರಜೆಗಳು ಎಲ್ಲರೂ ಆ ಎತ್ತನ್ನು ನೋಡಿ ತುಂಬಾ ಹೆದರ್ತಾ ಇದ್ದಾಗ ಮಕ್ಕಳಿಬ್ರು ಮುಂದೆ ನಿಂತ್ಕೊಂಡಿರೋದನ್ನು ನೋಡಿ ಆ ಎತ್ತಿಗೆ ತುಂಬಾ ಆಶ್ಚರ್ಯವಾಯ್ತು ಅದು ಕೋಪದಿಂದ ಅವರಿಬ್ರನ್ನು ಚುಚ್ಬೇಕು ಅಂತ ಅವರ ಹತ್ತಿರ ಬಂದಾಗ ಕೀರ್ತಿ ಅದರ ಕೊಂಬುಗಳನ್ನು ಹಿಡ್ಕೊಂಡ್ಲು ಹಾಗೇನೆ ಬಾಲು ಕೂಡ ಅದರ ಬಾಲವನ್ನು ಹಿಡ್ಕೊಂಡ ಆಮೇಲೆ ಕೀರ್ತಿ ಒಂದು ಕೈಯಿಂದ ಅದರ ಕೊಂಬನ್ನು ಇನ್ನೊಂದು ಕೈಯನ್ನು ಅದರ ಕಣ್ಣುಗಳಲ್ಲಿ ಇಟ್ಲು ತಕ್ಷಣ ಆ ಎತ್ತಿಗೆ ಕಣ್ಣು ಕಾಣಿಸ್ಲೇ ಇಲ್ಲ ಕಣ್ಣು ಕಾಣದೆ ಆ ಎತ್ತು ನಡ್ಕೊಂಡು ಹೋಗಿ ಒಂದು ಮರಕ್ಕೆ ಡಿಕ್ಕಿ ಹೊಡೆದು ಕೆಳಗೆ ಬಿದ್ಬಿಡ್ತು ಹಾಗೆ ಸ್ವಲ್ಪ ಹೊತ್ತಿನಲ್ಲಿ ಆ ಎತ್ತು ಹೋಯಿತು ತಕ್ಷಣ ಬಾಲು ಒಂದು ಕೊಡ್ಲಿ ತಗೊಂಡ್ಬಂದು ಅದರ ಕೊಂಬುಗಳನ್ನು ಕಟ್ ಮಾಡ್ದ ಅವರಿಬ್ಬರೂ ಮಾಡಿದ ಆ ಸಾಹಸವನ್ನು ನೋಡಿ ಊರಿನ ಪ್ರಜೆಗಳು ಎಲ್ಲರೂ ಆ ಅನಾಥ ಮಕ್ಕಳನ್ನು ಹೊಗಳಿದ್ರು